ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ಲ, ಸ್ನೇಹ ನನಗೆ ದೋಸೆ ಇಟ್ಟು ಆಮೇಲೆ ಚಿಕನ್ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಕಳಿಸಿದ್ಲು. ಆ್ಯಂಡ್ ಅವಳು ಬೇರೆ ಪ್ರೆಗ್ನೆಂಟ್ 5 ಮಂತ್ಸ್, ಹಾಗಾಗಿ ಅವಳಿಗೆ ಮಟನ್ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಮಟನ್ ಬಿರಿಯಾನಿ ಕಳಿಸಿದ್ದೆ, ಈ ಸತಿ ಮಟನ್ ಸಾರ್ ಮಾಡೋಣ ಅಂತ. ಅವಳು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಳೆ, ನಂದೇ ಸ್ವಲ್ಪ ಡಿಫ್ರೆಂಟ್, ಸೊ ಸ್ವಲ್ಪ ಮಟನ್ ಸಾರ್ ಮಾಡಿ ಕಳಿಸೋಣ ಊಟಕ್ಕೆ ಅಂದ್ಬಿಟ್ಟು ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ. ವೆದರ್ ಹೇಗಿದೆ ಅಂದರೆ ಫುಲ್ಲು ಮಳೆ ಬರೋ ಥರ, ಗಾಳಿ ತುಂಬ, ಹಾಗಾಗಿ ಬಾಕ್ಲು ಹಾಕಿದ್ದೀನಿ. ಕಿಟಕಿ ಹೊಡಿತಾ ಇದ್ದು, ಕೂಕು ಬೊಗಳು ಬಿಡ್ತಾಳೆ ಆ ಥರ ಸೌಂಡ್ ಅದೆಲ್ಲ ಆದಾಗ. ತುಂಬ ಚೆನ್ನಾಗಿದೆ ವೆದರು. ಹೆಂಗಿದೆ ಅಂದರೆ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಬಿಡೋಣ ಅನ್ನೋ ಥರ ಇದೆ. ಬಟ್ ಮಟನ್ ಮಾಡಿಕೊಂಡು ಅವಳಿಗೂ ಕಳಿಸ್ತೀನಿ, ಡನ್ಜೋಲ್ ಕಳಿಸ್ತೀನಿ. ಇಲ್ಲೇ ಅವರು ಜಯನಗರಲ್ಲಿರೋದು, ಹತ್ರ ಆಗುತ್ತೆ. ಡನ್ಜೋಲ್ ಕಳಿಸಿದ್ರೆ ಬೇಗನೆ ತೊಗೊಂಡೋಗಿ ಕೊಡ್ತಾರೆ. ಹಾಗಾಗಿ ಇವತ್ತು ವ್ಲಾಗಲ್ಲಿ ಅಡುಗೆ ಮಾಡ್ತೀನಿ. ಫಸ್ಟು ಮಟನ್ ತರಿಸಿದ್ದೀನಿ. ಸುನಿ ಮಟನ್ನ ವಾಶ್ ಮಾಡ್ತಾರೆ, ಅಷ್ಟು ಒಳಗೋಗಿ ನಾನು ಸ್ವಲ್ಪ ಸ್ಕಿನ್ ಕೇರ್ ಏನಾದ್ರು ಮಾಡ್ಕೊಬರ್ತೀನಿ. ಈಗ ಒಂದು ವಾರ 15 ದಿವಸದಿಂದ ಏನೂ ಮಾಡ್ತಾ ಇರಲಿಲ್ಲ ಸ್ಕಿನ್ ಕೇರ್, ಹಾಗಾಗಿ ಇವಾಗ ಸ್ವಲ್ಪ ಸ್ಕಿನ್ ಕೇರ್. ಮನೇಲಿ ಇದ್ದರೂ ತುಂಬ ಜನ ಕೇಳ್ತೀರಾ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾ, ನೀವೇನಾದ್ರು ಫೇಸ್ ಮಿಸ್ಟ್ ಆ ಥರ ಏನಾದ್ರು ಯೂಸ್ ಮಾಡ್ತೀರಾ ಅಂತ. ನಾನು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ನಿಮಗೂ ಒಂದು ಐಡಿಯಾ ಬರ್ಬೋದು. ಹಾಗಾಗಿ ಆ್ಯಂಡ್ ಸ್ವಲ್ಪ ಮಾತಾಡುವಾಗ ನನಗೆ ಈ ಥರ ಶಾರ್ಟ್ ಬ್ರೆತ್ ಥರ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು ಅದೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಓಕೆ, ಫಸ್ಟು ಸ್ಕಿನ್ ಕೇರ್ ಮಾಡ್ಕೊಂಡ್ರೆ, ಆಮೇಲೆ ಕ್ವಿಕ್ಕಾಗಿ ಮಟನ್ ಸಾಂಬಾರ್. ಮಟನ್ ಸಾಂಬಾರ್ ರೆಸಿಪಿ ನಾನು ತೋರಿಸಿದ್ದೀನಿ ಅಂತ ನನಗೆ ನೆನಪು, ಬಟ್ ಗೊತ್ತಿಲ್ಲ, ಕ್ವಿಕ್ಕಾಗಿ ಹೇಳ್ತೀನಿ ಹಿಂಗೆ ಮಾಡ್ತೀನಿ ಏನು ಅಂತ. ಮಟನ್ ಸಾರ್ ಎಲ್ಲರೂ ಮಾಡ್ತಾರೆ, ಬಟ್ ನಾನು ಒಂಚೂರು ಡಿಫ್ರೆಂಟಾಗಿ ಮಾಡ್ತೀನಿ. ನಾನು ಜಾಸ್ತಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಮಟನ್ ಸಾಂಬಾರ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾವು ಮುಂಚೆಯಿಂದ ನಂಬ್ಕೊಂಡಿರೋದೇನು, ಲೈಫಲ್ಲಿ ಬ್ಯಾಲೆನ್ಸ್ಡ್ ಆಗಿದ್ದರೆ ಖುಷಿಯಾಗಿ ನೆಮ್ಮದಿಯಾಗಿ ಎಲ್ಲನೂ ಸರಿ ಇರುತ್ತೆ. ಅದೇ ಒಂಚೂರು ಬ್ಯಾಲೆನ್ಸ್ ತಪ್ಪಿದ್ರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಟೈಮ್ ಸರಿಯಾಗಿ ನಿದ್ದೆ ಇರೋದಿಲ್ಲ, ಆಮೇಲೆ ಫೋಕಸ್ ಇರೋದಿಲ್ಲ ಯಾವುದ್ರ ಮೇಲೂ, ಆಮೇಲೆ ಕಾನ್ಫಿಡೆನ್ಸ್ ತುಂಬ ಕಮ್ಮಿ ಆಗಿರುತ್ತೆ. ನೀವು ಈಗಿನ ಕಾಲದಲ್ಲಿ ನೀವು ತುಂಬ ಜನ ನೋಡ್ಬೋದು. ಇದೆಲ್ಲ ಆದಾಗ ಏನಾಗುತ್ತೆ, ಅವರು ಫಿಸಿಕಲಿ ಕೂಡ ಅವ್ರಿಗೆ ಆ್ಯಕ್ನಿ, ಡಿಸ್ಕಲರೇಷನ್, ಹೇರ್ ಫಾಲ್, ಈ ಥರ ಎಲ್ಲ ಪ್ರಾಬ್ಲಮ್ಸು ಬರ್ತಾ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ ಸ್ವಲ್ಪ ಆಯುರ್ವೇದ, ಯೋಗ ಇದನ್ನೆಲ್ಲ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಾಗ ಎಲ್ಲನೂ ಸರಿ ಹೋಗುತ್ತೆ. ಆ್ಯಂಡ್ ನಾನೀಗ ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದುಬಿಟ್ಟು ಆಯುಗ. ಇದು ಬಾರ್ನ್ ಔಟ್ ಆಫ್ ಡೀಪ್ ನಾಲೆಜ್ ಆಫ್ 5,000 ಇಯರ್ಸ್ ಆಫ್ ಆಯುರ್ವೇದ ಮತ್ತು ಯೋಗ. ಈಗ ನಿಮಗೇನೋ ಚಿಕ್ಕ ಪುಟ್ಟ ಕನ್ಸರ್ನ್ಸ್ ಏನಿರುತ್ತೆ ಅದನ್ನು ಸಾಲ್ವ್ ಮಾಡೋದಕ್ಕೆ, ಆ್ಯಂಡ್ ಸೆನ್ಸ್ ಆಫ್ ಬ್ಯಾಲೆನ್ಸ್ ಟು ದ ವರ್ಲ್ಡ್. ಆ್ಯಂಡ್ ತುಂಬಾ ಚೆನ್ನಾಗಿದೆ ಆಯುಗ ಪ್ರಾಡಕ್ಟ್ಸ್. ನಾನು ಮುಂಚೆ ಕೂಡ ತೋರಿಸಿದ್ದೀನಿ, ನಾನು ಹೇಳ್ದಂಗೆ ಇವರು ಮೇಡ್ ಯೂಸಿಂಗ್ USDA ಆರ್ಗ್ಯಾನಿಕ್ ಸರ್ಟಿಫೈಡ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಟಾಕ್ಸಿಕ್ಸ್ ಇರೋದಿಲ್ಲ. ಆ್ಯಂಡ್ ಇದೆಲ್ಲ ಮೇಡ್ ಸೇಫ್ ಆಗಿರುತ್ತೆ. ಆ್ಯಂಡ್ ಪೀಟಾ ಸರ್ಟಿಫೈಡ್ ಆ್ಯಸ್ ಕ್ರುಯಲ್ಟಿ ಫ್ರೀ, ಆಮೇಲೆ ಲೈಸೆನ್ಸ್ಡ್ ಬೈ ಆಯುಷ್ ಮಿನಿಸ್ಟ್ರಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ನಾನು ಇವತ್ತು ನಿಮಗೆ ಸನ್ಸ್ಕ್ರೀನ್ ಮತ್ತು ಮಿಸ್ಟ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಪ್ಯಾಕೇಜಿಂಗ್ ಎಲ್ಲ ನೋಡ್ಬೋದು, ನಾನು ಅಪ್ಲೈ ಕೂಡ ನಿಮಗೆ ಒಂದು ಸತಿ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವ್ರದ್ರಲ್ಲಿ ಏನಂದರೆ ಇವರು ಹಾನೆಸ್ಟಾಗೆ ಇದ್ರ ಮೇಲೆ ಹಾಕಿರ್ತಾರೆ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ. ಇವಾಗ ಎಕ್ಸಾಂಪಲ್, 10% ಕುಂಕುಮ ಆದಿ ನೈಜೆಲ್ ಆ ಥರ, 10% 5% ಆ ಥರ ಕ್ಲೀನಾಗಿ ಅವರು ಎಷ್ಟು ಪರ್ಸೆಂಟ್ ಆಯುರ್ವೇದಿಕ್ ಫಾರ್ಮುಲೇಷನ್ ಇರುತ್ತೆ ಅದರಲ್ಲಿ ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ ಪ್ರಾಡಕ್ಟ್ ಮೇಲೆ. ಅದು ನನಗೆ ಖುಷಿ ಕೊಡುತ್ತೆ. ಆ್ಯಂಡ್ ನಾನು ಈಗ ಪ್ರಾಡಕ್ಟ್ ತೋರಿಸ್ತಾ ಹೋಗ್ತೀನಿ, ನಿಮಗೆ ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಅಮೆಝಾನ್, ನೈಕಾ ಮತ್ತು ಫ್ಲಿಪ್ಕಾರ್ಟಲ್ಲಿ ಮತ್ತು ಆಯುಗ ವೆಬ್ಸೈಟಲ್ಲಿ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಆ್ಯಂಡ್ ನಂದು ಕೂಪನ್ ಕೋಡ್ ಕೂಡ ಇದೆ, ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ. ಅದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡುವಾಗ ಇವರ ಯೂನಿಕ್ ಫೇಸ್ ಯೋಗ ರಿಚುವಲ್ಸ್ನ ಫಾಲೋ ಮಾಡಿದ್ರೆ ಇನ್ನೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದೆಲ್ಲಿರುತ್ತೆ ಯೋಗ ಅಂದರೆ ನಾನು ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೆ. ಏನಿಲ್ಲ, ಅವರ ಪ್ರಾಡಕ್ಟ್ದು ಬಾಕ್ಸ್ ಇರುತ್ತಲ್ಲ ಅದರಲ್ಲೇ ಒಂದು ಸ್ಕ್ಯಾನ್ QR ಕೋಡ್ ಇರುತ್ತೆ, ಅದನ್ನ ನಿಮ್ಮ ಫೋನಲ್ಲಿ ಸ್ಕ್ಯಾನ್ ಮಾಡಿದ್ರೆ ಸಾಕು, ಫೇಸ್ ಯೋಗದು ವೀಡಿಯೋ ಬರುತ್ತೆ, ನೀವು ಅದನ್ನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಬೋದು. ನಾನು ಕೂಡ ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೀನಿ, ಒಂದು ಸತಿ ಚೆಕ್ ಮಾಡಿ ವೀಡಿಯೋಸ್ನ ನಿಮಗೆ ಸಿಗುತ್ತೆ. ಆ್ಯಂಡ್ ಇವಾಗ ನಾನು ಫಸ್ಟು ತೋರಿಸ್ತಾ ಇರೋದು 2% ಚಂದನಂ ಸನ್ಸ್ಕ್ರೀನ್ SPF 50 ಆ್ಯಂಡ್ PA++++. ಈ ಸನ್ಸ್ಕ್ರೀನಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಸ್ಯಾಂಡಲ್ವುಡ್ ಇದೆ, ಟರ್ಮರಿಕ್ ಇದೆ, ಆಮೇಲೆ ಮಂಜುಷ್ಟ ಇದೆ, ಆಮೇಲೆ ವೆಟಿರ್ವರ್ ಇದೆ. ಇಷ್ಟೆಲ್ಲ ಇರೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ. ಅಥೆಟಿಕ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ ಇದೆ ನೋಡಿ, ಸ್ಯಾಂಡಲ್ವುಡ್ ಮತ್ತು ಸಾಫ್ರಾನ್. ಆಮೇಲೆ ಇದರಲ್ಲಿ SPF 50 ಮತ್ತು PA++++ ಪ್ರೊಟೆಕ್ಷನ್ ಸಿಗುತ್ತೆ. ಇದು 2% ಚಂದನಂ ಸನ್ಸ್ಕ್ರೀನ್, ನಿಮಗೆ ತುಂಬಾ ಪ್ರೊಟೆಕ್ಷನ್ ಸಿಗುತ್ತೆ UVA ಮತ್ತು UVB ರೇಸಿಂದ.
ಆ್ಯಂಡ್ ಇದು ಎನ್ರಿಚ್ ವಿತ್ 2% ಚಂದನಂ ಆಯಿಲ್ ಇದೆ, ಹಾಗಾಗಿ ತುಂಬ ಮಾಯಿಶ್ಚರೈಸಿಂಗ್ ಆಗಿರುತ್ತೆ ನಿಮ್ಮ ಸ್ಕಿನ್ಗೆ ಕೂಡ. ಆ್ಯಂಡ್ ನಿಮ್ಮ ಸ್ಕಿನ್ನ ಹೈಡ್ರೇಷನ್ ಲೆವೆಲ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ನಿಮಗೆ ಜಾಸ್ತಿ ಟ್ಯಾನ್ ಆಗೋದು ಅದನ್ನೆಲ್ಲ ಕಮ್ಮಿ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನು ಕೂಡ ಇದು ಬ್ರೈಟ್ ಮಾಡುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ. ಆ್ಯಂಡ್ ಇದು ನೋಡಿ ಹಚ್ಚದೆ ಒಂಚೂರು ಗ್ರೀಸಿ ಆಗಿಲ್ಲ, ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಇದು ಸೂಟ್ ಆಗುತ್ತೆ. ಆ್ಯಂಡ್ ತುಂಬ ಲೈಟ್ ಟೆಕ್ಸ್ಚರ್ಡ್ ಇದೆ, ತುಂಬ ಬೇಗನೆ ಅಬ್ಸರ್ವ್ ಆಗುವಂಥ ಫಾರ್ಮುಲಾ ಇದು. ನಂಗೆ ತುಂಬಾ ಇಷ್ಟ ಆಯಿತು. ನೀವು ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಒಂದೊಂದು ತುಂಬ ವೈಟ್ ಕಾಸ್ಟ್ ಇರುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಒಳ್ಳೆ ಸನ್ಸ್ಕ್ರೀನ್ಗಿಂತ ಒಂಥರ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ದಂಗಿತ್ತು ಸ್ಕಿನ್ಗೆ, ತುಂಬಾ ಹೈಡ್ರೇಟಿಂಗ್ ಆಗಿತ್ತು. ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು. ನನಗಂತೂ ಈ ಸನ್ಸ್ಕ್ರೀನ್ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಹೇಳ್ತಾ ಇರೋದು. ನೀವು ಯಾವ್ದಾದ್ರು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ರೆ, ಇವಾಗ ವಿಂಟರಪ್ಪ ಸನ್ಸ್ಕ್ರೀನ್ ಬೇಡ ಅಂತ ಏನಾದ್ರು ಅಂದ್ಕೊಂಡಿದ್ರೆ, ಇಲ್ಲ ವಿಂಟರಲ್ಲಿ ಕೂಡ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ಇವಾಗ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ, ಅದು ಬಂದುಬಿಟ್ಟು ಚಂದನಂ ಮತ್ತು ರೋಸ್ ವಾಟರ್ ಫೇಸ್ ಮಿಸ್ಟ್. ಇದು ಫೇಸ್ ಮಿಸ್ಟ್ ತುಂಬಾ ಜನ ಫೇಸ್ ಮಿಸ್ಟ್ ಎಲ್ಲ ಯೂಸ್ ಮಾಡ್ತಾರೆ. ಈಗ ಆಚೆ ಹೋದಾಗ ತುಂಬಾ ಸ್ಕಿನ್ ಹೈಡ್ರೇಷನ್ ಇಲ್ಲ ಅಂದಾಗ, ತುಂಬ ಡಲ್ ಅನ್ನಿಸ್ತಾ ಇದೆ ಅಂದಾಗ ನೀವು ಈ ಫೇಸ್ ಮಿಸ್ಟ್ನ ಯೂಸ್ ಮಾಡ್ಬೋದು. ಇದರಲ್ಲೂ ಒಂದಷ್ಟು ಕೀ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಸ್ಯಾಂಡಲ್ವುಡ್, ರೋಸ್ ವಾಟರ್ ಎಲ್ಲ ಇದೆ. ಆ್ಯಂಡ್ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ನು ತುಂಬಾ ಡಲ್ಲಾಗಿದ್ದಾಗ, ಹೈಡ್ರೇಷನ್ ಇಲ್ಲದೇ ಇರುವಾಗ ಇದು ಬ್ರೈಟನ್ ಮಾಡುತ್ತೆ ಸ್ಕಿನ್ನ. ಆ್ಯಂಡ್ ಇದೂ ಅಷ್ಟೇ, ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಮತ್ತು ಮೇಕಪ್ ಮುಂಚೆನೂ ಯೂಸ್ ಮಾಡ್ಬೋದು, ಮೇಕಪ್ ಆದಮೇಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಪವರ್ ಆಫ್ ಸ್ಯಾಂಡಲ್ವುಡ್ ಮತ್ತು ಟರ್ಮರಿಕ್ಕಿಂದ ಮಾಡಿರ್ತಾರೆ. ಆ್ಯಂಡ್ ಹೇಳ್ದಂಗೆ ಇದು ನಿಮ್ಮ ಸ್ಕಿನ್ನಲ್ಲಿರೋ ಪಿ ಎಚ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನ ರಿಜುನೇಟ್ ಮಾಡಿ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬ ಪೋರ್ಸ್ನೆಲ್ಲ ಟೈಟನ್ ಮಾಡುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸೆಂಟ್ ಕೂಡ ಅಷ್ಟೇ, ಸ್ಯಾಂಡಲ್ ಮತ್ತು ಫ್ಲೋರಲ್ ಫ್ರೇಗ್ರೆನ್ಸ್ ಇರುತ್ತೆ ಚಂದನಂ ಮತ್ತು ರೋಸ್ ವಾಟರ್ ಮಿಸ್ಟ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಅಡುಗೆ ಮನೇಲಿ ನನ್ನ ಫ್ರೆಂಡ್ ಜೊತೆ ಮಾತಾಡಿಕೊಂಡು ಮಟನ್ ಸಾರು ಮಾಡ್ತಾ ಇದ್ದೆ. ನಾನು ಸ್ವಲ್ಪ ಎಲ್ಲ ಫಾಸ್ಟಾಗಿ ಮಾಡ್ತೀನಿ, ನಂಗೆ ಜಾಸ್ತಿ ಹೊತ್ತು ಅಡುಗೆ ಮನೆಯಲ್ಲೇ ನಿಂತ್ಕೊಳ್ಳೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಆ್ಯಂಡ್ ಸುನಿ ಕೂಡ ಸ್ವಲ್ಪ ಬಂದು ಹೆಲ್ಪ್ ಮಾಡಿಕೊಡ್ತಾರೆ, ಒಂಚೂರು ರುಬ್ಬಿ ಕೊಡೋದು ಏನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸ. ಆ್ಯಂಡ್ ಇವತ್ತು ಮಟನ್ ಸಾರು ಮಾಡ್ತಾ ಇದ್ದೀನಿ. ಮಟನ್ ಸಾರು ರೆಸಿಪಿ ತೋರಿಸಿದ್ದೀನಿ ಅಂತ ನೆನಪು ನನಗೆ, ಹಾಗಾಗಿ ಒಂದ್ಸತಿ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ನಾವಿಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ಮಟನ್ ಇದೆ. ಆ್ಯಂಡ್ ಇದಕ್ಕೆ ನೀವು 2-3 ಈರುಳ್ಳಿನ ಚಾಪ್ ಮಾಡ್ಕೊಳ್ಳಿ, ಒಂದು ಪುಟಾಣಿದೊಂದು ಟೊಮೆಟೊ, ಆಮೇಲೆ ಕೊತ್ತಂಬರಿ, ಪುದೀನ ಇಷ್ಟೆಲ್ಲ ಇಟ್ಕೊಳ್ಳಿ. ಫಸ್ಟು ಎಣ್ಣೆಯಲ್ಲಿ ಸ್ವಲ್ಪ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ, ನಾನು ಗ್ರೀನ್ ಚಿಲ್ಲಿ ಹಾಕ್ತೀನಿ, ನೀವು ಒಂದಷ್ಟು ಜನ ರೆಡ್ ಚಿಲ್ಲಿ ಕೂಡ ಹಾಕ್ತಾರೆ. ನಾನು ಗ್ರೀನ್ ಚಿಲ್ಲಿ ಒಂದು 5-6 ಹಾಕ್ತೀನಿ, ಖಾರದ ಮೇಲೆ ಡಿಪೆಂಡ್. ಆಮೇಲೆ ಸ್ವಲ್ಪ ಚಕ್ಕೆ, ಆಮೇಲೆ ಲವಂಗ, ಇಷ್ಟನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊತೀನಿ. ಅದಾದಮೇಲೆ ಮಿಕ್ಸಿ ಜಾರ್ಗೆ ಅದೇ ಫ್ರೈ ಮಾಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಜಿಂಜರ್ ಗಾರ್ಲಿಕ್, ಇದನ್ನು ಕೂಡ ನೀವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರಿ, ಜಿಂಜರ್ ಗಾರ್ಲಿಕ್. ಆಮೇಲೆ ಕೊತ್ತಂಬರಿ, ಸ್ವಲ್ಪ ಪುದೀನ ಇಷ್ಟು ಹಾಕ್ಬಿಟ್ಟು ಚೆನ್ನಾಗೆ ರುಬ್ಕೊಂಡು ಬಿಡೋದು ಮಸಾಲೆ. ಆ್ಯಂಡ್ ನಾನು ಕುಕ್ಕರಲ್ಲಿ ಅದೇ ಟೈಮ್ಗೆ ಒಂದು ಈರುಳ್ಳಿನ ಹಾಕಿ ಅದ್ರ ಜೊತೇಲಿ ಮಟನ್ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇರ್ತೀನಿ. ಸ್ವಲ್ಪ ಅರಶಿನ ಮತ್ತು ಚೂರು ಉಪ್ಪು ಹಾಕಿ ಅದು ನೀರು ಎಲ್ಲ ಹೋಗಬೇಕು, ಎಣ್ಣೆ ಬಿಟ್ಕೊಳ್ಳೋ ಥರ ಆಗಬೇಕು, ಆ ಥರ ಆಗೋವರೆಗೂ ಅದನ್ನು ಸ್ವಲ್ಪ ಮಟನ್ನ ಚೂರು ರೋಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಪುದೀನ ಕೂಡ ಹಾಕಿ, ಕೊತ್ತಂಬರಿ ಪುದೀನ ಹಾಕಿಬಿಟ್ಟು ಅದಾದಮೇಲೆ ನೀವೇನು ರುಬ್ಕೊಂಡಿರ್ತೀರಲ್ಲ ಮಸಾಲೆ ಅದೆಷ್ಟು ಬೇಕೋ ಅಷ್ಟಕ್ಕೆ ಸ್ವಲ್ಪ ನೀರು ಹಾಕಿ, ತುಂಬ ಗಟ್ಟಿಯಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ತೆಳ್ಳಿಗಿಲಿ ಹಂಗನ್ಬಿಟ್ಟು ಫುಲ್ ತೆಳ್ಳಿಗಿದ್ರೆ ಚೆನ್ನಾಗಿರಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು. ಅಷ್ಟಾದಮೇಲೆ ಉಪ್ಪು ನೋಡ್ಕೊಳ್ಳಿ, ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕು ಅಂತ. ನಾನು ಮಟನ್ ಬೇಯಿಸುವಾಗ ಸ್ವಲ್ಪ ಹಾಕಿರ್ತೀನಿ, ಆಮೇಲೆ ಸ್ವಲ್ಪ ಹಾಕ್ತೀನಿ. ಹಾಕಿದ್ಮೇಲೆ ಸ್ವಲ್ಪ ಅದು ಒಂಚೂರು ಕುದಿಯೋ ಥರ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು 4 whistles ಹಾಕಿಸ್ತೀನಿ ಮಟನ್ ಮೇಲೆ. ಮಟನ್ ತುಂಬ ಎಳೆಯೋದು ಚೆನ್ನಾಗಿದ್ದರೆ ನಿಮಗೆ 3-4 whistles ಆಗೋಗುತ್ತೆ, ಇಲ್ಲಾಂದರೆ ಒಂದು 4-5 whistles ಹಾಕ್ಸಿದ್ರೆ ಮಟನ್ ಸಾರು ಆಗೋಯ್ತು. ಅಷ್ಟು ತುಂಬಾ ಈಸಿ, ತುಂಬ ಏನು ನಾನು ಜಾಸ್ತಿ ಇದಿಲ್ಲ, ತುಂಬ ಈಸಿ ರೆಸಿಪಿ. ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ, ನಾನು ಏನಾದ್ರು ಲಾಗಲ್ಲಿ ಹಾಕಿದ್ದೀನಿ ಅಂತ ನನ್ನ ನೆನಪು, ನೋಡೋಣ ಸಿಕ್ಕಿದ್ರೆ ನಾನು ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಷ್ಟಿರುತ್ತೆ, ಮಾಡ್ಬಿಟ್ಟು ಬಂದು ಮತ್ತೆ ಕೂತ್ಕೊಂಡು ನಾನು ಸುನಿ ಏನೋ ಮಾತಾಡಿಕೊಂಡು ನಾನು ಒಂಚೂರು ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಇದ್ದೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗಿದೆ ಮಟನ್ ಸಾರು,
ನಿಮಗೆ ಕಾಣಿಸ್ತಾ ಇದೆಯಲ್ವಾ ಗೊತ್ತಿಲ್ಲ, ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ದೀನಿ, ಜಾಸ್ತಿ ಎಣ್ಣೆ ಬೇಡ ಅಂತ. ತುಂಬ ಘಮ ಘಮ ಅಂತದೆ ಸಾರು, ತುಂಬ ಚೆನ್ನಾಗಾಗಿದೆ. ನಾನು ತುಂಬ ಗಟ್ಟಿಗೆ ಮಾಡಲ್ಲ, ಮಟನ್ ಸಾರು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸುನಿಕ್ ತುಂಬ ಇಷ್ಟ ಆಯ್ತು ಮಟನ್ ಸಾರು, ಹಾಗಾಗಿ ಅದೇ ಮಾಡಿದ್ದೀನಿ. ಆ್ಯಂಡ್ ಈಗ ಸ್ವಲ್ಪ ಬಿಸಿ ಇದೆ ನೋಡ್ಬೋದು, ಈಗ ಕುಕ್ಕರ್ ಬಿಸಿಲು ಬಿಡ್ತು. ಅವ್ರಿಗೆ ಮಟನ್ ಸಾರು ಕಲಿಸ್ತೀನಿ. ಆ್ಯಂಡ್ ಈಗ ಸ್ವಲ್ಪ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಈಗ ಬಾಕ್ಸಸ್ ಎಲ್ಲ ಎಕ್ಸ್ಚೇಂಜ್ ಆಗಿಬಿಟ್ಟಿದೆ ನಮ್ಮ ಮನೆ ಬಾಕ್ಸಸ್, ಅವ್ರ ಮನೇಲಿ ಅವ್ರ ಮನೆ ಬಾಕ್ಸಸ್ ಎಲ್ಲ ನಮ್ಮ ಮನೇಲಿ ಎಲ್ಲ. ಈ ಥರ ಏನಾದ್ರು ಕಳಿಸ್ತಾ ಇದ್ರೆ ಒಂಥರ ಖುಷಿ ಇರುತ್ತೆ ಅಲ್ವಾ, ಅವಳು ಇದು ಕಳಿಸಿದ್ದು ಅವಳಿಗೆ ನಾನು ಇದು ಮಾಡಿ ಕಳಿಸ್ಬೇಕು ಆ ಥರ. ನಿಮಗೂ ಈ ಥರ ಫ್ರೆಂಡ್ಸ್ ಇದ್ದಾರಾ, ನೀವು ಇದೇ ಥರ ಎಲ್ಲ ಮಾಡಿ ಕಳಿಸ್ತೀರಾ ನೋಡೋಣ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಹೀಗಿತ್ತು ನನ್ನ ಡೇ, ತುಂಬ ಚೆನ್ನಾಗಿತ್ತು. ಒಂದಷ್ಟು ಜನ ಬೇಜಾರು ಮಾಡ್ಕೋತೀರಾ, ಸ್ವಾತಿ ನೀವು ರಿಪ್ಲೈ ಮಾಡಲ್ಲ ಅಂತ, ನಾನು ನಿಜವಾಗ್ಲೂ ಟ್ರೈ ಮಾಡ್ತಾ ಇರ್ತೀನಿ. ತುಂಬ ಜನ ಮಾಡ್ತಾ ಇರ್ತಾರೆ, ಅದರಲ್ಲಿ ಆದಷ್ಟು ನಾನು ರಿಪ್ಲೈ ಮಾಡೋಕೆ ಟ್ರೈ ಮಾಡ್ತೀನಿ. ಚಿಕನ್ ಮಟನ್ ಏನಾದ್ರು ಹಾಕ್ತಾಗ ಮೆಣಸಿನ್ಕಾಯಿ ಈರುಳ್ಳಿ ಏನೇನೋ ಹಾಕ್ತಾರೆ, ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಹಾಕಿಕ್ಕಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಫ್ರೂಟ್ಸ್ ಜೊತೆ ಬೇಗ ಮಾಡಬೇಕು, ಡನ್ಸೋ ಮಳೆ ಬರೋ ಥರ ಇದೆ. ಸೊ ಡನ್ಸೋ ಮಾಡಿ ಕೊಟ್ಟು ಕಳಿಸ್ತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾನು ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಬಲ್ಲ ಬಾಯ್ ಸಪ್ಪ ರವಿ ಸರ್ವಾಯಿ ಸಬಾಯ್ ಬೇರೆ ಏನಾದ್ರು ಹೇಳ್ಬಿಡು, ಬಾಯ್ ಅಂತ ಹೇಳ್ಬೇಕು ಏನಾದ್ರು. ಯಾಕೆ ಗಡ್ಡ ಎಲ್ಲ ಹಿಂಗೆ ಬಿಡ್ಕೊಂಡಿದ್ಯಾ? ಹೇಳ್ಬಿಟ್ಟು ಏನು ಗಡ್ಡ ಹಿಂಗೆ? ಸರಿ ಆಯ್ತು ಬಾಯ್.